ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಈಗಾಗಲೇ ಏನು ಎರಡು ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು, ಅದರ ಜೊತೆಗೆ ಅಥಣಿ ಕೂಡ ಜಿಲ್ಲೆ ಆಗಬೇಕು ಅಂತ ಹೇಳಿ ಈಗಾಗಲೇ ಕೂಗು ಹೆಚ್ಚಾಗಿರುವಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಶಿವಬಸವ ಸ್ವಾಮೀಜಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಅಜ್ಜರ್, ಈಗಾಗಲೇ ಎರಡು ಜಿಲ್ಲೆ ಆಗಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು, ಈಗ ನೀವು ಅಥಣಿ ಜಿಲ್ಲೆ ಆಗಬೇಕಂತ ಹೇಳ್ತಾ ಇದ್ದೀರಾ, ಏನು ಹೇಳ್ತೀರಾ? ನಮ್ಮ ಯಾವ ವಿರೋಧನೂ ಕೂಡ ಇಲ್ಲ, ಆದರೆ ನಮ್ಮ ಅಥಣಿ ಒಂದು ದೊಡ್ಡ ಜಿಲ್ಲೆ ಆಗಬೇಕು. ಬೆಳಗಾವಿನಲ್ಲಿ 18 ಜಿಲ್ಲೆಗಳಿದ್ದಾವೆ, 18 ತಾಲೂಕುಗಳಿದ್ದಾವೆ. ಅಥಣಿ ಜಿಲ್ಲೆ ಆಗೋದ್ರಲ್ಲಿ ಏನು ತಪ್ಪೇನಿಲ್ಲ, ಅದು ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಈಗ ಪ್ರಮುಖವಾಗಿ ಇಷ್ಟು ದಿನ ಇಲ್ಲದೆ ಇರುವಂತಹ ಜಿಲ್ಲಾ ಕೂಗು, ಈಗ ಸತೀಶ್ ಜಾರಕಿಹೊಳಿ ಅವರು ಎರಡು ಜಿಲ್ಲೆ ಘೋಷಣೆ ಮಾಡಬೇಕು ಅಂದಾಗ ಈಗ ಮತ್ತೆ ಕೂಗು ಹೆಚ್ಚಾಗಿರುವಂತಹದ್ದು, ಏನು ಹೇಳ್ತೀರಾ? ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂತ ನಾವು ಕೂಗನ್ನು ಎತ್ತಾ ಇಲ್ಲ. ಅಥಣಿಯಲ್ಲಿ ಆಲ್ರೆಡಿ ಒಂದು 6-7 ವರ್ಷಗಳಿಂದಲೂ ಕೂಡ ಸಣ್ಣ ಪುಟ್ಟ ಹೋರಾಟಗಳು ನಡೀತಾ ಇದ್ದಾವೆ. ಈಗ ಸಾಂದರ್ಭಿಕವಾಗಿ ಈಗ ಎರಡು ಜಿಲ್ಲೆಗಳನ್ನು ಮಾಡಬೇಕು ಅಂತ ಅವ್ರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ನಮಗೆ ಮತ್ತೆ ಅದು ಚಿಕ್ಕೋಡಿನೂ ಕೂಡ ದೂರ ಆಗ್ತದೆ, ನಮ್ಮ ಅಥಣಿ ಜಿಲ್ಲೆ ಆಗಲಿ ಅನ್ನುವಂಥದ್ದು ನಮ್ಮ ಪ್ರತಿಪಾದನೆ. ಎಲ್ಲೋ ಒಂದು ಕಡೆ ರಾಜಕೀಯ ಮುಖಂಡರು ಮುಂದಾಳತ್ವ ವಹಿಸ್ತಾ ಇಲ್ಲ, ಇಷ್ಟೊತ್ತಿಗಾಗಲೇ ಚಿಕ್ಕೋಡಿ ಜಿಲ್ಲೆ ಆಗಬೇಕಾಗಿತ್ತು, ಅಲ್ಲಿ ಕೂಡ ಮುಂದಾಳತ್ವ ವಹಿಸಲಿಲ್ಲ, ಅಥಣಿಯಲ್ಲೂ ಇದೇ ರೀತಿ ಆಗುತ್ತಾ ಅಂತ? ಇಲ್ಲ, ಇವತ್ತು ಎಲ್ಲ ರಾಜಕಾರಣಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವೆಲ್ಲ ಮಠಾಧೀಶರು ಮುಂಚೂಣಿಯಲ್ಲಿ ಇದ್ಕೊಂಡು ಹೋರಾಟವನ್ನು ಮಾಡ್ತೀವಿ. ಅಥಣಿ ಜಿಲ್ಲೆ ಆಗುವವರೆಗೂ ಕೂಡ ನಾವು ವಿಶ್ರಮಿಸೋದಿಲ್ಲ. ಶಾಂತಿಯುತವಾಗಿ ಹೋರಾಟ ಮಾಡ್ತಿರೋ, ಏನು ಉಗ್ರ ಹೋರಾಟ ಮಾಡ್ತಿರೋ, ಏನು ಸರ್ಕಾರಕ್ಕೆ ಯಾವ ರೀತಿ ಮುಟ್ಟುವಂತಹ ಮುಂದಿನ ದಿನಮಾನಗಳಲ್ಲಿ ರೂಪುರೇಷೆಗಳನ್ನು ಮಾಡ್ತಾರೆ? ಆ ಸಂದರ್ಭ ಯಾವ ರೀತಿ ಬರ್ತದೆ, ಉಗ್ರವಾಗಿ ಬಂದರೆ ಉಗ್ರವಾಗಿರುವಂಥ ಹೋರಾಟನೂ ಕೂಡ ಮಾಡ್ತೀವಿ. ನಾವು ಶಾಂತಿಯುತವಾಗಿ ಆ ವಾತಾವರಣ ಸೃಷ್ಟಿಯಾಯಿತು ಅಂದರೆ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತೀವಿ. ಇಲ್ಲಿ ಸದ್ಯ ಈಗಾಗಲೇ ಚಿಕ್ಕೋಡಿ ಲೋಕಸಭಾ ಸದಸ್ಯರಾಗಿರುವಂಥ ಜೊಲ್ಲೆ ಅವರು ಕೂಡ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಿದ್ದಾರೆ, ಆದರೆ ಅಥಣಿ ಜಿಲ್ಲೆ ಆಗಲಿ ಅಂತ ಇನ್ನೂವರೆಗೂ ಮಾತಾಡಿಲ್ಲ. ಯಾಕಂದರೆ ಇದು ಕೂಡ ಅವ್ರ ವ್ಯಾಪ್ತಿಯಲ್ಲೇ ಬರುತ್ತೆ, ಅವ್ರಿಗೇನು ಹೇಳ್ತಾರೆ? ನಾವು ಯಾರನ್ನು ಕೂಡ ವಿರೋಧ ಮಾಡೋದಿಲ್ಲ, ಆದರೆ ನಮ್ಮ ಅಥಣಿ ನಮಗೆ ಜಿಲ್ಲೆ ಆಗಬೇಕು ಅಷ್ಟೇ, ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಅವರು ಅವರವರು ವೈಯಕ್ತಿಕವಾಗಿರುವಂಥ ವಿಷಯ ಅದು. ಈ ವಿಚಾರವಾಗಿ ಜಿಲ್ಲಾ ವಿಚಾರವಾಗಿ ಮಾಜಿ ಶಾಸಕರಾಗಿರ್ಬೋದು, ಹಾಲಿ ಶಾಸಕರಾಗಿರ್ಬೋದು, ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರ ಜೊತೆ ಏನಾದರೂ ಚರ್ಚೆ ಮಾಡಿದ್ದಾರೆ? ಇಲ್ಲ, ಇನ್ನೂ ಏನಿಲ್ಲ. ಈಗೆಲ್ಲ ನಮ್ಮ ಅಥಣಿಯ ಎಲ್ಲ ಹಿರಿಯರು, ಜೊತೆಗೆ ಸಾಹಿತಿಗಳು, ಆಮೇಲೆ ರೈತ ಹೋರಾಟಗಾರರು, ಜೊತೆಗೆ 10 ಹಲವಾರು ವರ್ಷಗಳಿಂದ ಒಂದು ಯುವ ಪಡೆ ಇದೆ ಇಲ್ಲಿ, ಅಥಣಿ ಜಿಲ್ಲೆ ಆಗಲೇಬೇಕು ಅಂತ. ಆ ಯುವ ಪಡೆಯನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಧಾರ್ಮಿಕ ಮುಖಂಡರ ನೇತೃತ್ವದಲ್ಲಿ ನಾವು ಅಥಣಿ ಜಿಲ್ಲಾ ಹೋರಾಟ ಸಮಿತಿಯನ್ನು ರಚನೆ ಮಾಡಿಕೊಂಡು ಅಥಣಿ ಜಿಲ್ಲೆ ಆಗುವವರೆಗೂ ಕೂಡ ನಾವು ವಿಶ್ರಮಿಸೋದಿಲ್ಲ. ಅಲ್ಲ, ಈಗ ಅಥಣಿನೇ ಯಾಕೆ ಜಿಲ್ಲೆ ಆಗಬೇಕು ಅಂತಿದ್ರ, ಚಿಕ್ಕೋಡಿ ಜಿಲ್ಲೆ ಆದರೂ ಕೂಡ ಸಮೀಪ ಆಗುತ್ತೆ, ಬಟ್ ನೀವು ಅಥಣಿ ಜಿಲ್ಲೆ ಆಗಲೇಬೇಕು ಅಂತೇಳಿ ಕೂಗು ಕೇಳಿ ಬರ್ತಾ ಇದೆ, ಯಾಕೆ ಅಂತ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಜನರು. ಅಥಣಿ ಇದು ಮುರುಗೇಂದ್ರ ಶಿವಯೋಗಿಗಳ ಪವಿತ್ರ ಪುಣ್ಯಭೂಮಿ, ಧಾರ್ಮಿಕವಾಗಿ ಮಹತ್ವವನ್ನು ಪಡೆದಂಥ ಒಂದು ಪುಣ್ಯಭೂಮಿ, ಅಷ್ಟೇ ವ್ಯಾಪಾರದಲ್ಲಿ, ಜೊತೆಗೆ ಬ್ರಿಟಿಷರಿದ್ದಂಥ ಕಾಲದಲ್ಲೂ ಕೂಡ ಇದು ಪ್ರಮುಖ ವ್ಯಾಪಾರ ಕೇಂದ್ರ. ಇದು ಸೊಲ್ಲಾಪುರದಿಂದ ಬಂದು ಇಲ್ಲಿ ಏನು ಜಿನ್ನಿಂಗ್ ಫ್ಯಾಕ್ಟ್ರಿಗಳನ್ನು ಹಾಕಿರುವಂಥ ಉದಾಹರಣೆಗಳಿದ್ದಾವೆ. ಜೊತೆಗೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ 5 ಸಕ್ಕರೆ ಫ್ಯಾಕ್ಟ್ರಿಗಳಿದ್ದಾವೆ. ಜೊತೆ ಭೌಗೋಳಿಕವಾಗಿ ಭಾಳ ದೊಡ್ಡ ತಾಲೂಕಿದೆ ಇದು. ಜಿಲ್ಲೆ ಆದರೆ ಸುತ್ತಮುತ್ತ ಇರುವಂಥ ಹೋಬಳಿಗಳಿಗೆ, ಜೊತೆಗೆ ಸುತ್ತಮುತ್ತ ಇರುವಂಥ ರಾಜಕಾರಣಿಗಳನ್ನ, ತಾಲೂಕುಗಳನ್ನು ಸಂಭಾಳಿಸಿಕೊಂಡು ಒಂದು ನ್ಯಾಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಅಥಣಿ ಜಿಲ್ಲೆ ಆದರೆ ಅದು ಒಂದು ನಮ್ಮ ಅಥಣಿ ಜನಕ್ಕೆ ಒಂದು ನ್ಯಾಯ ಸಿಕ್ಕಂತೆ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. ಕೊನೆಯದಾಗಿ, ಯಾವ ರೀತಿಯಾಗಿ ನೀವು ನೀಲನಕ್ಷೆಯನ್ನು ರೆಡಿ ಮಾಡಿದ್ರಿ, ಯಾವ್ಯಾವ ತಾಲೂಕುಗಳನ್ನು ಒಳಗೊಂಡು ನೀವು ಜಿಲ್ಲೆ ರಚನೆ ಮಾಡ್ಕೊಳ್ಳಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಈಗ ಅಥಣಿ ಜಿಲ್ಲೆಯನ್ನು ನಾವು ರಚನೆ ಮಾಡಬೇಕು ಅಂತ ಸಮಗ್ರವಾಗಿ ಒಂದು ವರದಿಯನ್ನು ತಯಾರು ಮಾಡ್ತಾ ಇದ್ದೀವಿ. ಸಾಹಿತಿಗಳು, ಸಂಶೋಧಕರು, ಜೊತೆ ಎಲ್ಲರೂ ಕೂಡ ಹೋರಾಟಗಾರರು ಇದ್ದಾರೆ, ನಾವೊಬ್ಬರೇ ಇದರಲ್ಲಿ ಇಲ್ಲ. ಇನ್ನು ವಿಶಾಲವಾಗಿ ಅದನ್ನು ಒಂದು ದೊಡ್ಡ ರೂಪರೇಷೆಗಳನ್ನು ಹಾಕ್ತಾ ಇದ್ದೀವಿ. ಇನ್ನು ಕೆಲವೇ ದಿನಗಳನ್ನು ವೆಯ್ಟ್ ಮಾಡಿ ನೋಡಿ, ಈ ಹೋರಾಟ ತುಂಬ ದೊಡ್ಡ ಪ್ರಮಾಣದಲ್ಲಿ ಅದು ತಗೊಳ್ತದೆ. ಸರ್ಕಾರಕ್ಕೆ ಏನಾದರೂ ಗಡುವು ಕೊಡ್ತೀರಾ? ಏನು ಇಲ್ಲ, ಗಡುವು ಕೊಡುವಂಥ ಪ್ರಮೇಯ ಏನಿಲ್ಲ.
ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ನಮಗೆ ಜಿಲ್ಲೆ ಆಗಬೇಕಷ್ಟೇ ಅದರ ಈಗ ಹಲವು ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗ ಅತ್ನಿ ಕೂಡ ಜಿಲ್ಲೆ ಆಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಯಾವ ರೀತಿ ಪ್ರತಿಕ್ರಿಯೆ ಈಗ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಆಗಿರುವಂತ ಬೆಳಗಾವಿ ಜಿಲ್ಲೆ ಈಗಾಗಲೇ ಹಲವು ಜಿಲ್ಲೆಗಳಾಗಿ ರೂಪ ತಾಳಬೇಕಾಗಿತ್ತು ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಅಥವಾ ಹೋರಾಟದ ಕೊರತೆಯಿಂದಾಗಿ ಜಿಲ್ಲೆ ಆಗಿಲ್ಲ ಆ ಕಾರಣಕ್ಕಾಗಿ ಈಗಾದರೂ ಅತಿ ಉತ್ತರದ ಗಡಿ ಅಂಚಿನಲ್ಲಿರುವ ಪ್ರಮುಖ ವ್ಯಾಪಾರಿ ಕೇಂದ್ರ ಅಥಣಿ ಆಧ್ಯಾತ್ಮಿಕ ಕೇಂದ್ರ ಅಥಣಿ ಸಾಂಸ್ಕೃತಿಕವಾಗಿ ದೊಡ್ಡ ಹಿರಿಮೆಯನ್ನು ಹೊಂದಿರುವಂಥದ್ದು ಅಥಣಿ ಕರ್ನಾಟಕ ಶುರು ಆಗೋದೆ ಅಥಣಿಯಿಂದ ಆ ಅಥಣಿಯನ್ನು ಜಿಲ್ಲೆ ಮಾಡಿದರೆ ಸುತ್ತಮುತ್ತಲು 4-6-8 ತಾಲೂಕುಗಳಿದ್ದಾವೆ ಯಾಕೆ ಮಾಡಬಾರದು ಅಂತ ನಾವು ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೀವಿ ಸರ್ ಈಗ ಹಲವಾರು ದಶಕಗಳಿಂದ ಅಥಣಿ ಜನತೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಲ್ಲಿ ತೆಲಸಂಗದಿಂದ ಬೆಳಗಾಂಗೆ ಹೋಗಬೇಕಾದ್ರೆ 220 ಕಿಲೋಮೀಟರ್ ಪ್ರಯಾಣ ಮಾಡಬೇಕಂತ ಪರಿಸ್ಥಿತಿ ಇದೆ ಅತಿ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿ ಹೋರಾಟಗಾರರು ಹೇಳ್ತಾ ಇದ್ದಾರೆ ಏನು ಹೌದು ಇದು ನ್ಯಾಯವಾದ ಬೇಡಿಕೆ ಇದು ಬೇರೆ ಯಾವುದೇ ದೃಷ್ಟಿಯಿಂದಲ್ಲ ಒಂದು ತೆಲಸಂಗದ ಕಟ್ಟಕಡೆ ಹಳ್ಳಿಯಿಂದ ಹೋಗಬೇಕಾದ್ರೆ 220 ಕಿಲೋಮೀಟರ್ ನಾವು ದಾಟಿ ಬೆಳಗಾವಿ ಮುಟ್ಟಿ ನಮ್ಮ ಕೆಲಸ ಮುಗಿಸ್ಕೊಂಡು ಬರೋದಾದರೂ ಹೇಗೆ ಆ ದೃಷ್ಟಿಯೊಳಗೆ ನಾವು ಕೇಳ್ತಾ ಇದ್ದೀವಿ ಒಂದು ನ್ಯಾಯಯುತವಾದ ಬೇಡಿಕೆ ಮುಖ್ಯಮಂತ್ರಿಗಳ ಗಮನ ಸೆಳೀತೀವಿ ಅವರಿಗೆ ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಮಂಡಿಸ್ತೀವಿ ಅಥಣಿ ಜಿಲ್ಲೆ ಆಗಲೇಬೇಕು ಅಂತೇಳಿ ನಮ್ಮ ಹಕ್ಕೊತ್ತಾಯವನ್ನು ಮಂಡಿಸ್ತೀವಿ ನಾವು ಸರಿಗ ಯಾವ ರೀತಿ ನೀಲನಕ್ಷೆಯನ್ನು ರೆಡಿ ಮಾಡಿದ್ದಾರೆ ನೀಲನಕ್ಷೆಯನ್ನು ನಮ್ಮದೊಂದು ಜಿಲ್ಲಾ ಹೋರಾಟ ಸಮಿತಿಯನ್ನು ಮಾಡ್ಕೊಂಡಿದ್ದಾರೆ ನಮ್ಮೆಲ್ಲ ಗೆಳೆಯ ಬಳಗದವರು ಮತ್ತು ಹೋರಾಟಗಾರರು ಅವರು ಈಗಾಗಲೇ ಅನೇಕ ಜನಪ್ರತಿನಿಧಿಗಳ ಎಲ್ಲ ನಮ್ಮ ಸ್ಥಳೀಯ ಎಂಎಲ್ಎ ಅವರು ಮೊದಲು ಮಾಡಿಕೊಂಡು ಅವರೆಲ್ಲರ ನೇತೃತ್ವದಲ್ಲಿ ಇನ್ನೂ ಹೇಗೆ ನಾವು ಅದನ್ನು ನೀಲನಕ್ಷೆಯನ್ನು ಸಿದ್ಧಪಡಿಸಿ ಮುಖ್ಯಮಂತ್ರಿಗಳಿಗೆ ಗಮನವನ್ನು ಸೆಳೆದು ಅವರಿಗೆ ಅರ್ಪಿಸಿ ಮುಂದೆ ನಾವು ತಮಗೆ ತಿಳಿಸ್ತೀವಲ್ಲ ಸರ್ ಈಗಾಗಲೇ ಏನು ಯಾವ ಸ್ಥಳೀಯ ಪ್ರತಿನಿಧಿಗಳ ಜೊತೆ ಆಗಿರ್ಬೋದು ಸಿ ಎಂ ಅವ್ರ ಜೊತೆ ಆಗಿರ್ಬೋದು ಏನಾದರೂ ಜಿಲ್ಲೆಯ ಬಗ್ಗೆ ಚರ್ಚೆ ಮಾಡಿದಾರ ಇನ್ನೂ ಯಾವ ಚರ್ಚೆಗಳು ಆಗಿಲ್ಲ ಈಗಾಗಲೇ ನಮ್ಮ ಹೋರಾಟ ಸಮಿತಿಯವರು ಆ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದೀವಿ ಮುಂದೆ ಆ ಕ್ರಾಂತಿಯ ಕಹಳೆಯನ್ನು ಮೊಳಗಿಸ್ತೀವಿ ಹೋರಾಟ ಪ್ರಕ್ರಿಯೆ ಹೇಗಿದೆ ಅಂತ ಇನ್ನೂ ಯಾವ ಸ್ವರೂಪನೂ ತೆಗೆದುಕೊಂಡಿಲ್ಲ ತಗೊಂಡ ಮೇಲೆ ತಮ್ಮ ಗಮನಕ್ಕೆ ತಿಳಿಸ್ತೀವಿ ನಾವು ಇವಿಷ್ಟು ಅಜ್ಜರ ಮಾತುಗಳಾಗಿರುವಂತಹದ್ದು ಏನು ಬೆಳಗಾವಿ ಜಿಲ್ಲೆ ವಿಭಜನೆ ಆದರೆ ಅತನಿ ಕೂಡ ಜಿಲ್ಲೆ ಆಗಬೇಕು ಅನ್ನುವಂಥ ಮಾತುಗಳನ್ನು ಈಗಾಗಲೇ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿರುವಂಥದ್ದು ಕ್ಯಾಮರಾಮನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ ನ್ಯೂಸ್ ಫಸ್ಟ್ ಅತನಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ